ಈ ವಿಡಿಯೋದಲ್ಲಿ ರೋಮನ್ ಸಂಖ್ಯಾ ಪದ್ಧತಿನಲ್ಲಿ 1 to 10,000 ರೋಮನ್ ಸಂಖ್ಯೆಗಳನ್ನು ಬರೆಯುವ ಕ್ರಮವನ್ನು ಅಭ್ಯಾಸ ಮಾಡ್ತಾ ಹೋಗೋಣ. ರೋಮನ್ ಸಂಖ್ಯಾ ಪದ್ಧತಿನಲ್ಲಿ 7 ಚಿಹ್ನೆಗಳನ್ನು ಬಳಸ್ತಾ ಹೋಗ್ತೀವಿ. ಐ ಅಂದರೆ 1 ಅಂತ ಹೇಳಿ, ವಿ ಅಂತ ಹೇಳಿದ್ರೆ 5, ಎಕ್ಸ್ ಅಂದರೆ 10, ಎಲ್ ಅಂದರೆ 50, ಸಿ ಅಂದರೆ 100, ಡಿ ಅಂತ ಹೇಳಿದ್ರೆ 500, ಎಂ ಅಂದರೆ 1,000, ವಿ ಮೇಲೆ ಬಾರ್ ಹಾಕಿದ್ರೆ ಅದು 5,000. ಉಳಿದಂಥ ಸಂಖ್ಯೆಗಳನ್ನ ನೋಡ್ತಾ ಹೋಗೋಣ. 1 ಒಂದು ಸಾರಿ ಐ, 2 2 ಸಾರಿ ಐ, 3 3 ಸಾರಿ ಐ, 4 ನೋಡಿ ಇಲ್ಲಿ ಸಮಸ್ಯೆ ಎದುರಾಗುತ್ತೆ. ರೋಮನ್ ಸಂಖ್ಯಾ ಪದ್ಧತಿನಲ್ಲಿ ಒಂದೇ ರೀತಿಯ ಸಂಖ್ಯೆಗಳನ್ನು 3 ಹೆಚ್ಚು ಬಾರಿ ಬರೆಯೋ ಹೋಗಿಲ್ಲ. ಹಾಗಾದರೆ 4 ಮೊದಲು 5 ನೋಡೋಣ. ವಿ ಅಂತ ಹೇಳಿದ್ರೆ 5, ಹಾಗಾದರೆ ಹಿಂದೆ ಬಂದು 4 ನೋಡೋದಾದರೆ ವಿ ಬರೆದು ವಿ ಹಿಂಬದಿಯಲ್ಲಿ ಐ ಬರೆದ್ರೆ ಅದು 4. ಹಾಗಾದರೆ ದೊಡ್ಡ ಸಂಖ್ಯೆಯ ಹಿಂಬದಿಯಲ್ಲಿ ಸಣ್ಣ ಸಂಖ್ಯೆಯನ್ನು ಬರೆದ್ರೆ ದೊಡ್ಡ ಸಂಖ್ಯೆಯಿಂದ ಸಣ್ಣ ಸಂಖ್ಯೆಯನ್ನು ಕಳೆದು ಅದರ ಮೊತ್ತನ ತಗೊಳ್ತಾ ಹೋಗಬೇಕಾಗತ್ತೆ. ಈ ಉದಾಹರಣೆಯಲ್ಲಿ ವಿ ಅಂತ ಹೇಳಿದ್ರೆ 5, ಐ ಅಂತ ಹೇಳಿದ್ರೆ 1. 5 1 ಕಳೆದಾಗ ಬರತಕ್ಕಂಥ ಮೊತ್ತ 4. ಹಾಗಾದರೆ ಒಟ್ಟಾರೆ ಹೇಳಬೇಕಂತ ಹೇಳಿದ್ರೆ 4 ಐ ವಿನ ಬರಿಬೇಕಾಗತ್ತೆ. ಮುಂದೆ ಹೋಗೋಣ. ವಿ ಅಂತ ಹೇಳಿದ್ರೆ 5, ಐ ಅಂತ ಹೇಳಿದ್ರೆ 1, ಹಾಗಾದರೆ 5 1 ಕೊಡಿದ್ರೆ ಅದು 6. 7 ವಿ ಮುಂದೆ 2 ಸಾರಿ ಐ ಬರಿಬೇಕು. 8 ವಿ ಮುಂದೆ 3 ಬಾರಿ ಐ ಬರಿಬೇಕಾಗತ್ತೆ. 9 ವಿ ಮುಂದೆ 4 ಬಾರಿ ಐನ ಬರೀಲಿಕ್ಕೆ ಬರಲ್ಲ. ಹಾಗಾದರೆ ನಾವು ಇದಕ್ಕಿಂತ ಮೊದಲು 10 ಅಂತ ತಿಳ್ಕೊಳ್ಳೋಣ. 10 ಎಕ್ಸ್ ಬರೀಬೇಕಾಗತ್ತೆ. ಹಾಗಾದರೆ ಹಿಂದೆ ಬಂದು 9 ನೋಡೋದಾದರೆ ಎಕ್ಸ್ ಹಿಂಬದಿನಲ್ಲಿ ಐ ಬರೆದ್ರೆ ಅದು 9. ಹಾಗಾದರೆ 10 1 ಕಳೆದ್ರೆ ಮೊತ್ತ 9. 10 ಎಕ್ಸ್, 20 2 ಸಾರಿ ಎಕ್ಸ್, 30 3 ಸಾರಿ ಎಕ್ಸ್, 40 40 ಮೊದಲು 50 ನೋಡೋಣ. 50 ಎಲ್, ಹಾಗಾದರೆ 40 ನೋಡೋದೇ ಆದರೆ ಎಲ್ ಹಿಂಬದಿನಲ್ಲಿ ಎಕ್ಸ್ ಬರೀಬೇಕಾಗತ್ತೆ. ಈ ಸಂದರ್ಭದಲ್ಲಿ ಹೆಚ್ಚು ಮೌಲ್ಯವುಳ್ಳ ಅಂಕಿಯ ಹಿಂದೆ ಕಡಿಮೆ ಮೌಲ್ಯವುಳ್ಳ ಅಂಕಿ ಬಂದಿದ್ದರಿಂದ ದೊಡ್ಡ ಸಂಖ್ಯೆಯಿಂದ ಸಣ್ಣ ಸಂಖ್ಯೆಯನ್ನು ಕಳೀಬೇಕಾಗತ್ತೆ. ಹಾಗಾದರೆ ಈ ಉದಾಹರಣೆಯಲ್ಲಿ ಎಲ್ ಅಂತ ಹೇಳಿದ್ರೆ 50, ಎಕ್ಸ್ ಅಂತ ಹೇಳಿದ್ರೆ 10, ಹಾಗಾದರೆ 50 10 ಕಳೆದ್ರೆ 40. ಮುಂದೆ ನೋಡೋದಾದರೆ 60 ಎಲ್ ಎಕ್ಸ್, 70 ಎಲ್ ಮುಂದೆ 2 ಬಾರಿ ಎಕ್ಸು, 80 ಎಲ್ ಮುಂದೆ 3 ಬಾರಿ ಎಕ್ಸು, 90 ಮೊದಲು 100 ನೋಡೋಣ, 100 ಸಿ. ಆದರೆ ಹಿಂದೆ ಬಂದು 90 ನೋಡೋದೇ ಆದರೆ ಸಿ ಹಿಂಬದಿಯಲ್ಲಿ ಎಕ್ಸ್ ಬರೀಬೇಕಾಗತ್ತೆ. ಹಾಗಾದರೆ ಸಿ ಅಂತ ಹೇಳಿದ್ರೆ 100, ಎಕ್ಸ್ ಅಂತ ಹೇಳಿದ್ರೆ 10, 100 10 ಕಳೆದ್ರೆ 90. 100 ಸಿ, 200 2 ಸಾರಿ ಸಿ, 300 3 ಸಾರಿ ಸಿ, 400 ನೋಡುವ ಮೊದಲು 500 ನೋಡೋಣ, 500 ಡಿ. ಹಾಗಾದರೆ 400 ಡಿ ಹಿಂಬದಿಯಲ್ಲಿ ಸಿ, ಡಿ ಅಂತ ಹೇಳಿದ್ರೆ 500, ಸಿ ಅಂತಂದರೆ 100, 500 100 ಕಳೆದ್ರೆ 400 ಆಗತ್ತೆ. 600 ಡಿ ಮುಂದೆ 1 ಸಾರಿ ಸಿ, 700 ಡಿ ಮುಂದೆ 2 ಬಾರಿ ಸಿ, 800 ಡಿ ಮುಂದೆ 3 ಬಾರಿ ಸಿ, 900 ನೋಡುವ ಮೊದಲು 1,000 ನೋಡೋಣ, 1,000 ಎಂ, 900 ಎಂ ಹಿಂಭಾಗದಲ್ಲಿ ಸಿ ಬರೀಬೇಕಾಗತ್ತೆ. ಎಂ ಅಂತ ಹೇಳಿದ್ರೆ 1,000, ಸಿ ಅಂತ ಹೇಳಿದ್ರೆ 100, ಹಾಗಾದರೆ 1,000 100 ಕಳೆದ್ರೆ 900 ಆಗತ್ತೆ. 1,000 1 ಸಾರಿ ಎಮ್ಮು, 2,000
ಎರಡು ಸಾರಿ ಎಮ್ಮು, ಮೂರು ಸಾವಿರಕ್ಕೆ ಮೂರು ಸಾರಿ ಎಮ್ಮು, ನಾಲ್ಕು ಸಾವಿರಕ್ಕಿಂತ ಮೊದಲು ಐದು ಸಾವಿರ ನೋಡೋಣ. ಐದು ಸಾವಿರಕ್ಕೆ ವಿ ಬರೆದು ವಿ ತಲೆ ಮೇಲೆ ಒಂದು ಬಾರ್ ಹಾಕಿದ್ರೆ ಅದು ಐದು ಸಾವಿರ ಆಗುತ್ತೆ. ನಾವಿಲ್ಲಿ ಸೂಕ್ಷ್ಮವಾಗಿ ಗಮನಿಸಬೇಕಾಗಿರ್ತಕ್ಕಂಥ ವಿಷಯ ಅಂತ ಹೇಳಿದ್ರೆ, ವಿ ಅಂತ ಹೇಳಿದ್ರೆ ಐದು, ಮೇಲೆ ಬಾರ್ ಹಾಕಿದ್ರೆ ಆ ಐದನ್ನ ಸಾವಿರದಿಂದ ಗುಣಿಸಬೇಕು ಅಂತ ಅರ್ಥ. ಹಾಗಾದ್ರೆ ಈ ಉದಾಹರಣೆಯಲ್ಲಿ ಐದು ಇಂಟು ಸಾವಿರ ಅಂತ ಹೇಳಿದ್ರೆ ಐದು ಸಾವಿರ ಆಗತ್ತೆ. ಒಟ್ಟಾರೆ ವಿ ಬಾರ್ ಅಂತ ಹೇಳಿದ್ರೆ ಐದು ಸಾವಿರ. ಹಿಂದೆ ಬಂದು ನಾಲ್ಕು ಸಾವಿರಕ್ಕೆ ನೋಡೋದಾದ್ರೆ ವಿ ಬಾರ್ ಹಿಂಬದಿನಲ್ಲಿ ಎಂ ಬರೆದ್ರೆ ಅದು ನಾಲ್ಕು ಸಾವಿರ ಆಗತ್ತೆ. ವಿ ಬಾರ್ ಅಂತ ಹೇಳಿದ್ರೆ ಐದು ಸಾವಿರ, ಎಂ ಅಂತ ಹೇಳಿದ್ರೆ ಒಂದು ಸಾವಿರ. ಐದು ಸಾವಿರದಲ್ಲಿ ಒಂದು ಸಾವಿರನ ಕಳೆದ್ರೆ ನಾಲ್ಕು ಸಾವಿರ ಆಗತ್ತೆ. ಆರು ಸಾವಿರಕ್ಕೆ ನೋಡೋದಾದರೆ ವಿ ಬಾರ್ ಎಂ, ವಿ ಬಾರ್ ಅಂತ ಹೇಳಿದ್ರೆ ಐದು ಸಾವಿರ, ಎಂ ಅಂತ ಹೇಳಿದ್ರೆ ಒಂದು ಸಾವಿರ. ಆದರೆ ಐದು ಸಾವಿರಕ್ಕೆ ಒಂದು ಸಾವಿರನ ಕೂಡಿದ್ರೆ ಆರು ಸಾವಿರ ಆಗುತ್ತೆ. ಏಳು ಸಾವಿರಕ್ಕೆ ವಿ ಬಾರ್ ಮುಂದೆ ಎರಡು ಸಾರಿ ಎಮ್ಮು, ಎಂಟು ಸಾವಿರಕ್ಕೆ ವಿ ಬಾರ್ ಮುಂದೆ ಮೂರು ಸಾರಿ ಎಮ್ಮು, ಒಂಬತ್ತು ಸಾವಿರ. ಒಂಬತ್ತು ಸಾವಿರಕ್ಕಿಂತ ಮೊದಲು ಹತ್ತು ಸಾವಿರ ನೋಡೋಣ. ಹತ್ತು ಸಾವಿರಕ್ಕೆ ಎಕ್ಸ್ ಅಂತ ಹೇಳಿದ್ರೆ ಹತ್ತು ಅಂತ ನಮಗೆ ಗೊತ್ತಿದೆ, ಎಕ್ಸ್ ಅಂತ ಹೇಳಿದ್ರೆ ಹತ್ತು ಅಂತ ಗೊತ್ತಿದೆ. ಆ ಎಕ್ಸ್ ಮೇಲೆ ಬಾರ್ ಹಾಕಿದ್ರೆ ಆ ಹತ್ತನ್ನ ಸಾವಿರದಿಂದ ಗುಣಿಸ್ಬೇಕಾಗತ್ತೆ. ಹತ್ತನ್ನ ಸಾವಿರದಿಂದ ಗುಣಿಸಿದ್ರೆ ಹತ್ತು ಸಾವಿರ ಆಗತ್ತೆ. ಒಟ್ಟಾರೆ ಹತ್ತು ಸಾವಿರಕ್ಕೆ ಎಕ್ಸ್ ಬಾರ್. ಹಿಂದೆ ಬಂದೀಗ ಒಂಬತ್ತು ಸಾವಿರಕ್ಕೆ ನೋಡೋಣ. ಎಕ್ಸ್ ಬಾರ್ ಅಂತ ಹೇಳಿದ್ರೆ ಹತ್ತು ಸಾವಿರ ಆಗತ್ತೆ, ಎಮ್ ಅಂತ ಹೇಳಿದ್ರೆ ಒಂದು ಸಾವಿರ. ಹಾಗಾದರೆ ಹತ್ತು ಸಾವಿರದಲ್ಲಿ ಒಂದು ಸಾವಿರನ ಕಳೆದ್ರೆ ಒಂಬತ್ತು ಸಾವಿರ ಆಗುತ್ತೆ. ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೇವೆ. ಥ್ಯಾಂಕ್ ಯು, ಥ್ಯಾಂಕ್ಸ್ ಫಾರ್ ವಾಚಿಂಗ್. ಪ್ಲೀಸ್ ಸಬ್ಸ್ಕ್ರೈಬ್ ಟು ಅವರ್ ಚಾನಲ್. ಥ್ಯಾಂಕ್ ಯು ಒನ್ಸ್ ಅಗೇನ್.